कर्नाटका एडिटर और रिपोर्टर्स एसोसिएशन के जरिए तमाम ओस्कोटे ननगुड़ी हुबली विद्या मंदिर में रिपोर्टर्स आइडेंटिटी कार्ड तकसीम प्रोग्राम मुनाकिद किया गया। यह प्रोग्राम एसोसिएशन का दूसरा प्रोग्राम मुनाकिद रहा है। कोविड-19 वबा की वजह से ज़्यादातर रिपोर्टर्स को जमा नहीं किया गया। सामाजिक फासले का अहतमाम करते हुए इस प्रोग्राम का अख्ताम किया गया, जिसमें बेंगलुरु ज़िला पीएम चेयरमैन सी नागराज और नंदगुड़ी सर्कल इंस्पेक्टर रवि चंद्र, केशवमूर्ति देवराज और चंद्रमोहन को मधु किया गया। इस मौके पर बेंगलुरु ज़िला एसोसिएशन के सदर रामेगौड़ा, चेयरमैन MNR नटराज, टी नागराज ने रिपोर्टर्स को सरकारी सहूलियात फराहमी का मुतालबा पेश किया। सदाए हिंद उर्दू, मैं हूं इम्तियाजुल्लाह खान। ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ಸರ್ಕಾರದ ಗಮನ ಸೆಳೆಯೋಣ, ಸಂಘ ಸಂಸ್ಥೆಗಳ ಗಮನ ಸೆಳೆದು ಒಂದು ಸಮಾಜ ತಿದ್ದೋ ನಿಟ್ಟಿನಲ್ಲಿ ನಾವು ಬದಲಾವಣೆ ಆಗಬೇಕು. ಬರೀ ನಾವು ಸಮಾಜ ತಿದ್ದುಕೊಂಡಿದ್ರೆ ನಮಗೂ ಜೀವನ ಇದೆ ಅಲ್ವಾ? ನಮಗೂ ಏನಾದರೂ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಟನೆ ಪ್ರಾರಂಭ ಆಗಿದೆ. ಆರಂಭ ಶೀಲತ್ವ ತೋರ್ದೇನೆ ಎಲ್ಲ ಮನೆ ಕಾಯಿಯಾಗಿ ಜೊತೆಗೆ ಸೇವೆಗಳನ್ನ ಮಾಡ್ಕೊಳ್ತಾ ಈ ಸಂಘಟನೆ 2 ವರ್ಷದಿಂದ ಮುಂದೆ ಮುಂದುವರ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮನೀಗ ಜ್ಯೋತಿ ಬೆಳಗೋದ್ರ ಮುಖಾಂತರವಾಗಿ ಉದ್ಘಾಟನೆ ಮಾಡಿ. ಈಗ ನಮ್ಮ ಆರೋಗ್ಯ ಇಲಾಖೆ ಆಗ್ಬೋದು, ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು, ಈ ಕೊರೋನಾ ದೇಶಾದ್ಯಂತ ಒಕ್ಕರಿಸಿದ್ರು ಅವರ ಒಂದು ಇದರಲ್ಲಿ ನಾವು ಮುನ್ನುಗ್ಗಿ ಒಂದು ಇದರಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ವಿ. ಸೊ ಈಗ ಈ ಕಥೆ ಈ ಒಂದು ಇದರಲ್ಲಿ ಗುರುತಿನ ಚೀಟಿ ವಿತರಣೆಯಲ್ಲಿ ಈಗ ವಾರೆನ್ಸ್ ಅಂದರೆ ನಮ್ಮ ಪತ್ರಕರ್ತರಿಗೆಲ್ಲರಿಗೂ ನಾನು ನಿಮ್ಮ ಕಡೆಯಿಂದ ಏನಾದರೂ ಒಂದು ಸನ್ಮಾನ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ಬೇಕು ಅನ್ನೋದನ್ನು ಕೇಳಿದಾಗ ಅವರು ಸಹ ಆಯ್ತು ಮಾಡೋಣ ಅಂತೇಳಿ आंध्र प्रदेश हण को सरकार सवलत नम कुटुंब का सेक्यूरीटी बे नम नागराज सरकार गमन तरले ना प्रार्थसक जय हिंद। ಪತ್ರಕರ್ತರು ಎಲ್ಲ ಕಡೆ ಎಲ್ಲ ಸನ್ನಿವೇಶದಲ್ಲಿ ನುಗ್ಗಿ ಮಾಹಿತಿ ಕಲೆಕ್ಟ್ ಮಾಡಿ ಸೊಸೈಟಿಗೆ ಒದಗಿಸ್ತಾರೆ. ಅವ್ರದ್ದು ಕೂಡ ರಿಸ್ಕ್ ಜಾಗ, ಯಾವ ಟೈಮಲ್ಲಿ ಏನಿದೆ ಅಂತ ಹೇಳಕ್ ಆಗೋದಿಲ್ಲ. ಅವ್ರಿಗೂ ಕೂಡ ಒಂದು ಸೌಲಭ್ಯ ಅನ್ನೋದು ಬೇಕು. ಈಗೇನು ವಾರಿಯರ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಮತ್ತೆ ಅವ್ರಿಗೂ ಕೂಡ ಮುಂದೆ ಅವರ ಫ್ಯಾಮಿಲಿ ಇದೆ, ಅವ್ರ ಬ್ಯಾಕ್ ಗ್ರೌಂಡು, ಮತ್ತೆ ಅವ್ರಿಗೂ ಕೂಡ ಸೊಸೈಟಿನಲ್ಲಿ ಒಂದು ಅಂಗವಾಗಿದ್ದಾರೆ. ಅವ್ರಿಗೂ ಸರ್ಕಾರಿ ಸೌಲಭ್ಯನ ಒದಗಿಸೋದು ಅನುಕೂಲ. ಪರ್ಮನೆಂಟ್ ಆಗಿ ಅವ್ರಿಗೂ ಕೂಡ ಒಂದು ಒಂದು ಮಂತ್ಲಿ ಪೆನ್ಷನ್ ಪೇಮೆಂಟ್ ಅಂತಾನೋ ಒಂದೇನೋ ಒಂದು ಮಾಡಿಕೊಟ್ರೆ ಅನುಕೂಲ ಅಂತ ನಾನು ಭಾವಿಸ್ತೇನೆ. ಅದು ನಮ್ಮ ಸರಿದಾರೆ ನಾಗರಾಜವರಿದ್ದಾರೆ, ಅವರು ನುರಿತ ರಾಜಕಾರಣಿಗಳು, ಅವ್ರ ಮುಂದೆ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆದಾಗ್ಯೂ रिपोर्टर्स एसोसिएशन के मुतालिबात सरकारी सहूलियात फराहमी के लिए तबादला ख्याल करते हुए चेयरमैन सी नागराज ने सरकार तक इस मुतालबे को पहुंचाने का वादा किया। ಇದಕ್ಕೆ ಕೆಲವರು ದೈವವಾಗಿರುವಂತವ್ರು ಫೇಸ್ ಮಾಡ್ತಾರೆ, ಕೆಲವರು ಅಮಾಯಕರು ಕಷ್ಟ ಆಗ್ತದೆ.